ಕೋಮದಲ್ಲಿದ್ದಾರೆ ಅಣ್ಣ, ತಲೆಗೆ ತುಂಬಾ ಪೆಟ್ಟು ಬಿದ್ದಿದೆ. ನಮಸ್ಕಾರ. 6 ತಿಂಗಳಾದ್ರೂ ಆಗ್ಬೋದು, 6 ವರ್ಷಾದ್ರೂ ಆಗ್ಬೋದು ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ನೋಡಿ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ಎಲ್ಲ ಸ್ಟೇಷನ್ಲ್ಲೂ ಕೇಸ್ ರಿಜಿಸ್ಟರ್ ಆಗಿದೆ. ಇನ್ನೊಂದು 2-3 ದಿವಸ ಅಣ್ಣ ಎಲ್ಲೇ ಇದ್ರು ಹಿಡ್ದಾಕ್ತೀವಿ ಅಣ್ಣ. ಅವನ ಫೋಟೋ ಏನಾದರೂ ಇದ್ರೆ ಕೊಡ್ತೀರಾ? ಹೋಗೋ. ನಿಮ್ ಕಮಿಷನರ್ನ ಕೇಳಿದೆ ಅಂತ ಹೇಳೋ. ನನ್ ಏರಿಯಾದಲ್ಲಿ ನಾನ್ ಕಬಡ್ಡಿ ಕ್ರೀಡಾಕೂಟ ಉದ್ಘಾಟನೆ ಮಾಡೋ ಜಾಗದಲ್ಲಿ ನನ್ ತಮ್ಮನ್ನ ಹೊಡೆದು ಹೋಗಿದಾನಂದ್ರೆ ಆ ನನ್ ಮಗನಿಗೆ ಎಷ್ಟು ಮೀಟರ್ ಇರ್ಬೇಕು? ಯಾರವನು? ಮಂಡ್ಯ ಗೌಡನ, ಆಂಧ್ರ ರೆಡ್ಡಿನ, ತಮಿಳ್ ತೇಮನ, ಮುಂಬೈ ಸಾಹಿಬ್ನ, ಇಲ್ಲ ಮಂಗಳೂರ್ ಭಟ್ನ? ಯಾರವನು ನೋಡು ನೋಡು. 24 ಗಂಟೆನಿಂದ ಫೋನ್ ಹುಡ್ಕೋತಾನೆ ಇದೆ. ಹಾಸನು, ಹಾವೇರಿ, ಚಿತ್ರದುರ್ಗ, ಗದಗ, ರಾಯಚೂರು, ಬೆಳ್ಳಾರಿ, ಬಾಗಲಕೋಟೆ, ಬೀದರು, ಬೆಳಗಾಮು, ಹುಬ್ಳಿ, ದಾವಣಗೆರೆ, ಎಲ್ಲ ಕಡೆನಿಂದ 27 ಜಿಲ್ಲೆನಿಂದ ಫೋನ್ ಬರ್ತಾನೆ ಇದೆ. ಅಣ್ಣ, ನಿಮ್ ತಮ್ಮನ್ನ ಯಾರೋ ಹುಡ್ದಿದಾರಂತಲ್ಲ, ಅವನನ್ನ ಎಲ್ಲೇ ಇದ್ರು ನಾವೇ ಹುಡುಕಿ ಅವನ್ ತಲೆ ತೆಗೆದು ನಿನ್ ಕಾಲ್ ಕೆಳಗಡೆ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವನ್ ನೋಡಿದ್ರೆ ಸಿಂಪಲ್ ಆಗಿ ಒಂದು ಫೋಟೋ ಕೊಡಿ, ಆಮೇಲೆ ಅವನ ಹುಡುಕ್ತೀನಿ ಅಂತ ಹೇಳ್ತಾ ಇದ್ದಾನೆ. ಏನ್ ಆಟ ಆಡ್ತಾ ಇದ್ದಾನ? ಅವನಿಗೆ ಹೇಳೋ, ಈ ಅಪ್ಪಾಜಿ ಗೌಡ ಹಣೆ ಮೇಲಿರೋ ರಾವಣ ಬೊಟ್ಟು ಅಳಿಸಿದ್ರೆ ಒಳಗ್ ರಾವಣ ಇನ್ನು ಜೀವಂತವಾಗೇ ಇದ್ದಾನೆ. ಹಳೆ 10 ವರ್ಷದ ಕ್ರಿಮಿನಲ್ ಎಪಿಸೋಡ್ಗಳೆಲ್ಲ ರಿಪೀಟ್ ಆಗುತ್ತೆ. ನೋಡ್ತಾನಾ, ಇಡೀ ಬೆಂಗಳೂರನ್ನ ನಡುಗಿಸ್ಬಿಡ್ತೀನಿ. ನನ್ನ ಹಳೆ ದುಶ್ಮನ್ಗಳ ಎಲ್ಲಾ ಫೈಲ್ಸ್ ಓಪನ್ ಆಗ್ಬೇಕು. ಅರ್ಥಾಯ್ತಲ್ಲ? ಏಯ್, ನನ್ನ ತಮ್ಮನಿಗೆ ಒಂದು ನಾಯಿ ಕಚ್ಚದಕ್ಕೆ ನಾನು ಬಿಟ್ಟಿಲ್ಲ. ಅಂಥದ್ರಲ್ಲಿ ಆ ನನ್ನ ಮಗನ್ನ